ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದು ಮರಿಬೇಡಿ. ಆಗಿದೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಬಳಗಕ್ಕೆ ಶೇರ್ ಮಾಡಿ. ನನ್ನ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿ, ತಮ್ಮ ಕೃಪಾಶೀರ್ವಾದ, ತಮ್ಮ ಬೆಂಬಲ, ಅದು ಬಹಳ ಮುಖ್ಯವಾದ್ದು. ಸೊ ವಿಭಿನ್ನ ರಾಜಕೀಯ ವಿಶ್ಲೇಷಣೆಯನ್ನು ನೀವು ನೋಡೋದಿದ್ದರೆ, ಬೇಕಾದರೆ ತಾವು ಸುದ್ದಿ ಟಿವಿಯ ನನ್ನ ವಿಶ್ಲೇಷಣೆಯನ್ನು ನೋಡಲೇಬೇಕು. ಈ ಎಲ್ಲ ಗೋಧಿ ಮೀಡಿಯಾಗಳ ನಡುವೆ ಸತ್ಯದ ಅನಾವರಣ ಮಾಡುವುದಿದ್ದರೆ ಅದು ನಾನು ಮಾತ್ರ, ಅದಕ್ಕೆ ತಮ್ಮ ಬೆಂಬಲ ಬೇಕು. ಇನ್ನೇ ಇವತ್ತು ಹಲವು ಬೆಳವಣಿಗೆಗಳು, ರಾಜಕೀಯ ಬೆಳವಣಿಗೆಗಳು ನಡೆದು, ಒಂದು ಕಡೆ ಚುನಾವಣೆ ನಡೀತಾ ಇದೆ, ಪ್ರಚಾರಕ್ಕೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಜನ ರೆಡಿ ಆಗ್ತಾರೆ, ಮತ್ತೊಂದು ಕಡೆ ಈ ಕಳ್ಳ ಹಣ ಸಿಗ್ತಾ ಇದೆ ಕ್ಯಾಶ್ನಲ್ಲಿ, 1 ಕೋಟಿ 2 ಕೋಟಿ 3 ಕೋಟಿ. ಆ ಕೋಟಿ ಹೆಸರು ನೋಡಿದ್ರೆ ತಲೆ ತಿರುಗಿ ಹೋಗುತ್ತೆ, ಹಲವೇಟ್ ಇದು ನಡೀತಾ ಇದೆ. ಇದಕ್ಕಿಂತ ಮುಖ್ಯವಾಗಿ ಎರಡು ಘಟನೆಗಳ ಬಗ್ಗೆ ತಮ್ಮ ಜೊತೆ ನಾನು ಮಾತಾಡಬೇಕು. ಒಂದು, ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿಯವರು ಯಶಸ್ವಿ ಶಸ್ತ್ರಚಿಕಿತ್ಸೆಯನ್ನು ಮುಗಿಸಿಕೊಂಡು ಬೆಂಗಳೂರಿಗೆ ವಾಪಸ್ಸಾದರು. ಸಂತೋಷದಾಯಕವಾದ ವಿಚಾರ, ಯಶಸ್ವಿ ಶಸ್ತ್ರಚಿಕಿತ್ಸೆ, ಅವರು 100 ಕಾಲ ಒಳ್ಳೆಯದಾಗಿ ಬದುಕಲಿ. ದಿಸ್ ಒನ್ ಇಶ್ಯೂ, ಇದರ ಸುತ್ತಲಿನ ರಾಜಕೀಯ. ಇನ್ನೊಂದು, ಕೇಜ್ರಿವಾಲ್ ಅವರು ಇವತ್ತು ಜೈಲಿನಿಂದಲೇ ತಮ್ಮ ಮುಖ್ಯಮಂತ್ರಿ ಕೆಲಸವನ್ನು ಪ್ರಾರಂಭ ಮಾಡಿಬಿಟ್ರು. ಐ ಥಿಂಕ್ ನೋಬಡಿ ಎಕ್ಸ್ಪೆಕ್ಟೆಡ್. ಕೇಜ್ರಿವಾಲ್ ಇಸ್ ಎ ಡೀಪ್ ರೂಟೆಡ್ ಪೊಲಿಟಿಷಿಯನ್, ಹಿ ಕ್ಯಾನ್ ಪ್ಲೇ ಹಿಸ್ ಗೇಮ್. ಮತ್ತು ಒಂದು ಸಿಚುವೇಷನನ್ನು ತಮಗೆ ಬೇಕಾದ ಹಾಗೆ ಬಳಸಿಕೊಳ್ಳುವುದಕ್ಕೆ ಕೇಜ್ರಿವಾಲ್ ನಿಸ್ಸೀಮರು. ಇವತ್ತವರು ಹೊರಡಿಸಿದ ಮೊದಲ ಆದೇಶ ಅಂದರೆ ದೆಹಲಿಯ ಕುಡಿಯುವ ನೀರಿಗೆ ವ್ಯವಸ್ಥೆ ಮಾಡೋದ್ರ ಬಗ್ಗೆ, ಎಲ್ಲೆಲ್ಲಿ ಹೇಗಾಗಿ ವ್ಯವಸ್ಥೆ ಮಾಡಬೇಕು, ಟ್ಯಾಂಕರ್ಗಳನ್ನೇ ಕಳಿಸ್ಬೇಕು. ಜೈಲಿನಲ್ಲೇ ಅವರು ಇವತ್ತು ಮೊದಲ ಆದೇಶವನ್ನು ಹೊರಡಿಸಿದರು. ಇನ್ನು ಎಷ್ಟು ಕಾಲ ಅವರು ಜೈಲಿನಲ್ಲಿ ಇರ್ತಾರೆ ಗೊತ್ತಿಲ್ಲ. ಅದರ ಜೊತೆಗೆ ಅವರು ಜೈಲಿಂದ ಆಡಳಿತ ನಡೆಸೋದು ಸಾಧ್ಯ ಅಲ್ಲ. ಇಟ್ಸ್ ಎ ವೆರಿ ಬಿಗ್ ಕ್ವಶನ್. ಯಾಕೆಂದರೆ ವಾರದಲ್ಲಿ 2 ಬಾರಿ ಮಾತ್ರ ಹೊರಗಿನವ್ರನ್ನ ಅವರು ಭೇಟಿ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆದ್ದರಿಂದ ಅವರು ಜೈಲಿನ ಒಳಗಡೆ ಕ್ಯಾಬಿನೆಟ್ ಮೀಟಿಂಗ್ ಮಾಡೋಕ್ಕಾಗಲ್ಲ, ಆಫೀಸರ್ಸ್ ಕರೆಸೋಕ್ಕಾಗಲ್ಲ. ಬಟ್ ಒಂದು ರೀತಿಯಲ್ಲಿ ಅವರು ಒಂದು ಬಿಗ್ ಇದು ಹೊಡ್ತಾ ಇದ್ದು ಕೊಟ್ಟಿದ್ದಾನೆ. ಸೊ ಅದಿಲ್ದಿದ್ರೆ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಕೂಡ ಕುತೂಹಲ ತಮಗೆಲ್ಲ ಇರಬಹುದು. ಒಂದು, ಅವರನ್ನು ಹೌಸ್ ಅರೆಸ್ಟ್ನಲ್ಲಿ ಇಡಬಹುದು, ಆ ಸಾಧ್ಯತೆ ಇದೆ. ಬಟ್ ಅದನ್ನು ಮಾಡದಿದ್ದರೆ ಅದಕ್ಕೆ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್, ಉಪರಾಜ್ಯಪಾಲರು ಅಂತೀವಲ್ವ, ಅವ್ರ ಪರ್ಮಿಷನ್ ಬೇಕು. ಬಟ್ ಆದರೆ ಈಗಿರುವ ಉಪರಾಜ್ಯಪಾಲರು ಮೋದಿ ಭಕ್ತರಾಗಿದ್ದಾರೆ, ಅವರು ಯಾವ ಕಾರಣಕ್ಕೂ ಅದಕ್ಕೆ ಅವಕಾಶ ಕೊಡಲ್ಲ. ಆದ್ದರಿಂದ ಈ ಹೌಸ್ ಅರೆಸ್ಟ್ ಪ್ರಶ್ನೆ ಏನೇನಿದೆ ಆ ವಿಚಾರದಲ್ಲಿ ಇನ್ನೂ ನ್ಯಾಯಾಲಯಗಳು ಮಧ್ಯಪ್ರವೇಶ ಮಾಡಿ ಏನಾದರೂ ಮಾಡಿದರೆ ಸಾಧ್ಯ ಆಗುತ್ತೆ ನಮ್ಮೊಂದಿಗೆ. ಅದಿಲ್ಲದಿದ್ದರೆ ಅವರು ಜೈಲಿನಿಂದಲೇ ಆಡಳಿತ ನಡೆಸೋದು ಸಾಧ್ಯ ಇಲ್ಲ. ಭಾಳ BJPಯವರು ಇವತ್ತೆಲ್ಲ ಪತ್ರಿಕಾಗೋಷ್ಠಿ ಮಾಡ್ತಾ ಹೇಳ್ತಾ ಇದ್ದಿದ್ದು ಅದೇನೆ, ಕೇಜ್ರಿವಾಲ್ ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಕೊಡ್ತಾ ಇಲ್ಲ ಅವರು. ಈಗ ಅವ್ರದ್ದು ರಾಜೀನಾಮೆ ಯಾಕೆ ತಗೋತೀರಿ ನೀವು? ಇಟ್ ಈಸ್ ಡಿಫಿಕಲ್ಟ್. ಯಾಕೆಂದರೆ ಸದನದಲ್ಲಿ ಕೇಜ್ರಿವಾಲ್ ಬಹುಮತ ಇದೆ, ಬಹುಮತ ಇದ್ದವರು ಮುಖ್ಯಮಂತ್ರಿ ಆಗ್ತಾರೆ. ಹೌ ಯು ಆರ್ ಗೋಯಿಂಗ್ ಟು ರಿಮೂವ್? ಸೊ ಅದನ್ನು ರಿಮೂವ್ ಮಾಡೋದೇ ರಾಷ್ಟ್ರಪತಿಗಳು ರಿಮೂವ್ ಮಾಡಬೇಕು. ಸೊ ಅವ್ರು ರಿಮೂವ್ ಮಾಡುವಂಥ ಒಂದು ಸನ್ನಿವೇಶದಲ್ಲಿ ರಾಷ್ಟ್ರಪತಿ ಆಡಳಿತ ಇನ್ನೊಂದು ಬರಬೇಕಾಗುತ್ತೆ. ಅದು ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂಥ ವಿಚಾರ, ಅದು ಸುಲಭ ಅಲ್ಲ. ಆದರೆ ಇವತ್ತು ಕೇಜ್ರಿವಾಲ್ ಒಂದು ಮಾಸ್ಟರ್ ಸ್ಟ್ರೋಕನ್ನು ಕೊಟ್ಟಿದ್ದಾನೆ, ಅನುಮಾನ ಬೇಕಾಗಿಲ್ಲ. BJP ಸಂಪೂರ್ಣವಾಗಿ ಆಮ್ ಆದ್ಮಿ ಪಕ್ಷವನ್ನು ಮುಗಿಸುವ ಯತ್ನದಲ್ಲಿ ಇದ್ದರೆ ಎಸ್, ಅವರು ಮತ್ತೆ ಎದ್ದು ನಿಲ್ಲುವ ಯತ್ನವನ್ನು ಮಾಡ್ತಿದ್ದಾರೆ. ಜೈಲಿನಲ್ಲಿದ್ದೇನೆ ಅವರು ಆಡಳಿತ ಪ್ರಾರಂಭಿಸಿದ್ರು, ಇನ್ನು ನೆಕ್ಸ್ಟ್ ಏನಾಗುತ್ತೆ, ವಿ ವೇಟ್ ಅಂಡ್ ಸಿ. ನನಗೆ ಎರಡನೇ ವಿಚಾರಕ್ಕೆ ಬರ್ತೀನಿ. ಕುಮಾರಸ್ವಾಮಿಯವರು ಅವರು ವಾಪಸ್ ಬಂದಿದ್ದಾರೆ, ತಮ್ಮ JP ನಗರದ ಮನೆಯಲ್ಲಿ ಅಭಿಮಾನಿಗಳನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಅವರು ಭಾವುಕರಾಗಿದ್ದರು. ಅವರು ಭಾವುಕರಾಗುವುದು ಹೊಸ್ತೇನಲ್ಲ,
ಅವರು ದೇವೇಗೌಡರು ಬಹಳ ಸಂದರ್ಭದಲ್ಲಿ ಭಾವುಕರಾಗ್ತಾರೆ. ಅವರು ಎಷ್ಟು ಭಾವುಕರು ಅಂತ ಅಂದರೆ ಅವ್ರ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಇಬ್ಬರಿಗೂ ಪಾಪ. ಸೊ ಈಗ ಆಪರೇಷನ್ ಆಗಿ ಬಂದಿದ್ದಾರೆ, ಅದು ದುಃಖ ಇರ್ಬೋದು, ಐ ಡೋಂಟ್ ಡಿನೈ ದ್ಯಾಟ್. ಆದರೆ ಅವರಿಗೆ ಅಳುವುದು ಗೊತ್ತಿದೆ, ಅಳುವುದನ್ನು ಹೇಗೆ ಬಳಸ್ಕೋಬೇಕು ಅನ್ನೋದು ಗೊತ್ತಿದೆ. ಮತ್ತು ಒಂದು ಪರಿಸ್ಥಿತಿ ಅನ್ನೋದು ಇರುತ್ತೆ ನೋಡಿ, ಆ ಪರಿಸ್ಥಿತಿಯನ್ನು ತಮಗೆ ಬೇಕಾದ ಹಾಗೆ ಬಳಸಿಕೊಳ್ಳುವ ರಾಜಕೀಯ ಚಾಣಾಕ್ಷತನ ಅವರಲ್ಲಿದೆ. ಏನಿವೆ ಅವ್ರು ಕಣ್ಣೀರು ಹಾಕ್ತರು. ಆದರೆ ಅವರ ಮಗ ಸನ್ಮಾನ್ಯ ಗೌರವಾನ್ವಿತ ನಿಖಿಲ್ ಅವರು, ಅವರೊಂಥರ ಯುವರಾಜರು, ಅವರಿಗೆ ಕುಮಾರಸ್ವಾಮಿ ಪಟ್ಟಾಭಿಷೇಕ ಮಾಡಿಬಿಟ್ಟಿದ್ದಾರೆ, ಪಟ್ಟಾಭಿಷೇಕ ಆಗೋಗ್ಬಿಟ್ಟಿದೆ ಯುವರಾಜರಿಗೆ. ಸೊ ಅವರು ಒಂದು ಮಾತನ್ನು ಹೇಳಿದರು ಇವತ್ತು. ಆ ಮಾತು ಏನು ಕ್ಲಾರಿಫೈ ಮಾಡ್ತು ಅಂದರೆ, ಮೋಸ್ಟ್ ಪ್ರಾಬಬ್ಲಿ ಮಂಡ್ಯದಿಂದ ಕುಮಾರಸ್ವಾಮಿಯವರೇ ಚುನಾವಣೆಗೆ ನಿಲ್ತಾರೆ. ಕುಮಾರಣ್ಣವರು ಯಾರ್ತಲ್ಲಿ ಮಾತಾಡಿದ್ರು ಮಂಡ್ಯದ ಜನ ಬಂದಾಗ, ಎಸ್ ನಿಮಗೆ ನಾನು ನಿರಾಸೆಯನ್ನುಂಟು ಮಾಡುವುದಿಲ್ಲ. ವಾಟ್ ಯು ಮೀನ್ ಬೈ ದ್ಯಾಟ್? ಏನು ನಿರಾಸೆ ಅಂದರೆ, ಮಂಡ್ಯದ ಜನ ಕುಮಾರಣ್ಣ ಅಥವಾ ಅವರ ಪುತ್ರ ನಿಖಿಲ್ ಮಂಡ್ಯದಿಂದ ಈ ಸಲ ಲೋಕಸಭಾ ಚುನಾವಣೆಯನ್ನು ಕಾಂಟೆಸ್ಟ್ ಮಾಡಬೇಕು, ಅದನ್ನು ನಿರಾಸೆ ಮಾಡಲ್ಲ. ಬಟ್ ಈಗಿನ ಮಾಹಿತಿಯ ಪ್ರಕಾರ ನಿಖಿಲ್ ಇಸ್ ನಾಟ್ ಇಂಟ್ರೆಸ್ಟೆಡ್, ಅವರಿಗೆ ಭಯ ಇದೆ. ಕಳೆದ ಬಾರಿ ಬಿದ್ದು ಬಿದ್ದು ರಾಮನಗರದಲ್ಲೂ ಬಿದ್ದರು, ಮಂಡ್ಯದಲ್ಲೂ ಬಿದ್ದರು, ಭಯ ಇರುತ್ತೆ ನೋಡಿ. ಮತ್ತೀಗ ಬಿದ್ದುಬಿಟ್ರೆ ಅದೊಂದು ರಾಜಕೀಯ ಭವಿಷ್ಯದ ಮೇಲೆ ಇಟ್ಬಿಡುತ್ತೆ, ಅದರಿಂದ ಅವ್ರು ಇಲ್ಲದೆ ಇರ್ಬೋದು. ಕುಮಾರಣ್ಣ ಈ ಸೀರಿಯಸ್ ಥಿಂಕಿಂಗ್, ಯಾಕೆಂದರೆ ಕುಮಾರಣ್ಣನ ಲೆಕ್ಕಾಚಾರದ ಪ್ರಕಾರ ಈ ಬಾರಿ ಲೋಕಸಭಾ ಚುನಾವಣೆ ನಂತರ ಸೊ ಬಿ ಜೆ ಪಿನೇ ಮಿತ್ರ ಪಕ್ಷದಲ್ಲೇ ಅಧಿಕಾರಕ್ಕೆ ಬರುತ್ತೆ. ಅದು ಅಧಿಕಾರಕ್ಕೆ ಬಂದರೆ ಜೆ ಡಿ ಎಸ್ಗೆ ಏನಿದೆ, ಕುಮಾರಣ್ಣಗೆ ಒಂದು ಮಂತ್ರಿ ಸ್ಥಾನ ಸಿಗುತ್ತೆ. ಹಾಗೂ ಅವ್ರ ಭಾವ ಇದಾಗಲಿಲ್ಲ, ಡಾಕ್ಟರ್ ಭಾವ. ಸೊ ಅವ್ರು ಹೆಂಗೂ ಬಿ ಜೆ ಪಿಯಲ್ಲಿದ್ದಾರೆ, ಅವ್ರಿಗೆ ಖಾತೆ ಕೂಡ ಕುಮಾರಣ್ಣ ಹಿಂಬಾಲಕರೆಲ್ಲ ಹೆಂಚಾಗ್ಬಿಟ್ಟಿದೆ. ಅವರು ಹೆಲ್ತ್ ಮಿನಿಸ್ಟರ್ ಅಂತೆ ಯಾರು, ಡಾಕ್ಟರ್ ಮಂಜುನಾಥ್ ಅವರು. ಸೊ ಅವ್ರ ಕುಟುಂಬದವರು ಇಬ್ಬರು ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ. ಸೊ ಈ ಅವಕಾಶವನ್ನು ಕುಮಾರಣ್ಣ ಎಂಥ ಸ್ಥಿತಿಯಲ್ಲೂ ಕಳ್ಕೊಳ್ಳಲ್ಲ. ಆದ್ದರಿಂದ ನಾಳೆ ಅವರು ಈಗ ಪ್ರತಿನಿಧಿಸುವ ಚನ್ನಪಟ್ಟಣದ ಅವರ ಅಭಿಮಾನಿಗಳು ಬರ್ತಾ ಇದ್ದಾರೆ ಅವ್ರು ನೋಡೋದಕ್ಕೆ. ಅವರು ಪಾಪ ಕಣ್ಣೀರು ಹಾಕ್ತಿದ್ದಾರೆ, ಬೇಡ ಕುಮಾರಣ್ಣ ಹೋಗಬೇಡಿ ಕುಮಾರಣ್ಣ, ಮಂಡ್ಯ ಬೇಡ ಕುಮಾರಣ್ಣ, ನಮ್ಮ ಜೊತೆಗಿರಿ ಕುಮಾರಣ್ಣ, ಚನ್ನಪಟ್ಟಣ ಬಿಡಬೇಡಿ ಕುಮಾರಣ್ಣ, ನೀವು ಬಂದ ಮೇಲೆ ಚನ್ನಪಟ್ಟಣ ಅತ್ಯುತ್ತಮವಾಗಿ ಅಭಿವೃದ್ಧಿಯಾಗಿದೆ. ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಡೆವಲಪ್ಮೆಂಟ್, ಚನ್ನಪಟ್ಟಣದಲ್ಲಿ ಮತ್ತೇನೂ ಆಗೇ ಇಲ್ಲ, ಬರೀ ಡೆವಲಪ್ಮೆಂಟ್. ಆದ್ದರಿಂದ ನಮ್ಮನ್ನು ಬಿಡಬೇಡಿ ಅಂತ ಕಣ್ಣೀರು ಹಾಕ್ತಿದ್ದಾರೆ. ಅವರು ನಾಳೆ ಬರ್ತಾರೆ. ಸೊ ಇದಾದ ಮೇಲೆ ಅವರನ್ನು ಕುಮಾರಣ್ಣ ಕನ್ವಿನ್ಸ್ ಮಾಡ್ಬೋದು, ಮಾಡಿಬಿಟ್ಟು ಮೋಸ್ಟ್ಲಿ ಅವರು ಚುನಾವಣೆಗೆ ಕಾಂಟೆಸ್ಟ್ ಮಾಡುವ ಸಾಧ್ಯತೆ ಇದೆ. ಅದೇ ಅರ್ಥದಲ್ಲಿ ಅವರು ಇನ್ನೂ ಇವತ್ತು ಇನ್ನೊಂದೆರಡು ಮಾತು ಹೇಳಿದ್ರು, ಮಂಡ್ಯದಲ್ಲಿ ಸಿ ನಾವೇ ನಿಮ್ಮನ್ನು ನಿರಾಸೆ ಮಾಡಲ್ಲ, ಆದರೆ ಪ್ರಬಲ ನಾಯಕರ ಸಂಖ್ಯೆ ಕಡಿಮೆ. ಗೊತ್ತಾಯ್ತಲ್ವ? ಅಂದರೆ ಇಸ್ ಅ ನೀಡ್ಲ್ ಆಫ್ ಸಸ್ಪಿಷನ್ ಏನಿದೆ ಅದು ಕುಮಾರಣ್ಣ ಕಡೆ ಹೋಗ್ತಿದೆ, ಕುಮಾರಣ್ಣ ಚುನಾವಣೆಯನ್ನು ಎದುರಿಸೋದಕ್ಕೆ ಸಿದ್ಧ ಆಗ್ತಿದ್ದಾರೆ. ಇಸ್ ಒನ್ ಪಾರ್ಟ್. ಇನ್ನೊಂದು, ಸುಮಲತಾ ಅವರು, ಶಿ ಲಾಸ್ಟ್. ಸುಮಲತಾ ಅವರಿಗೆ ಅಹಂಕಾರ ಇತ್ತು, ದುರಹಂಕಾರ ಇತ್ತು, ಮೋದಿ ಅಮಿತ್ ಶಾ ಪಕ್ಕ ನಿಂತ್ಕೊಳ್ಳೋದು, ಫೋಟೋ ತೆಗೆಸ್ಕೊಳ್ಳೋದು, ಯಾವಾಗ ಬೇಕಾದರೂ ಹೋಗ್ಬಿಟ್ಟು ಮೋದಿ ನೋಡ್ತಿದ್ರು. ಸ್ಟೇಟ್ ನಾಯಕರುಗಳಿಗೆ ಅವಕಾಶ ಸಿಗ್ತಿರಲಿಲ್ಲ. ಏನೋ ಒಂದು ಪ್ರೀತಿ ಕಂಡ್ರಿ, ತಪ್ಪಲ್ಲ ಅದು. ಸುಮಲತಾ ಅಂದರೆ ಮೋದಿ ಸಾಹೇಬರಿಗೆ, ಹಾಗೆಯೇ ಸನ್ಮಾನ್ಯ ಅಮಿತ್ ಶಾ ತುಂಬ ಪ್ರೀತಿ ಎನಿ ಟೈಮ್. ಈ ಪ್ರೀತಿಯನ್ನು ಸುಮಲತಾ ನಂಬಿದ್ರು. ಭಾಳ ಜನ ಪ್ರೀತಿ ನಂಬೇ ಊಟ ಹೊಡ್ಸ್ಕೊತಾರೆ ಜಗತ್ತಿನಲ್ಲಿ. ಹಂಗೇನೆ ಪ್ರೀತಿ 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 ಪ್ರೀತಿ, ನಮ್ಮಲ್ಲಿ ವಿಶ್ವಾಸ ಇದೆ ಪ್ರೀತಿ ಅಂತ ಊಟ ಬಿದ್ದೋಗ್ಬಿಡುತ್ತೆ. ಅದು ಬದುಕು ಕಂಡ್ರಿ, ಬದುಕಿನೂ ವಾಸ್ತವ. ಆದರೆ ಈಗ ಸ್ಪಷ್ಟ ಆಯಿತು, ಬಿತ್ತು ಗೂಟ ನಮ್ಮಲ್ಲಿ ಬಗನಿ ಗೂಟ ಆಗ್ತದೆ. ವಾಟ್ ನೌ ದಟ್ ಸುಮಲತಾ ಈಸ್ ಗೋಯಿಂಗ್ ಟು ಡೂ ನಾ? ಇಂಡಿಪೆಂಡೆಂಟ್ ಆಗಿ ನಿಂತ್ಕೋತಾರ? ಅವರು ಕೂಡ ನಾಳೆ ಅವರ ಅಭಿಮಾನಿಗಳ ಸಭೆ ಕರೆದಿದ್ದಾರೆ. ಆದರೆ ಕಳೆದ ಬಾರಿ ಅವರು ಏನು ಚುನಾವಣೆಗೆ ಸ್ಪರ್ಧಿಸಿದ್ರು, ಈಗಿನ ಸ್ಥಿತಿ ತುಂಬ ವ್ಯತ್ಯಾಸ ಆಗಿದೆ. ಇಟ್ಸ್ ನಾಟ್ ಸೋ ಈಸಿ. ಅದ್ರ ಜೊತೆಗೆ ರಾಜ್ಯ ಬಿ ಜೆ ಪಿಯ ಬಹಳಷ್ಟು ನಾಯಕರಿಗೆ ಸುಮಲತಾ ಮೇಲೆ ಸಿಟ್ಟಿದೆ. ಅವರು ಎಲ್ಲ ಒಂದೊಂದು ಗೂಟ ಹೊಡೆದಿರ್ಬೋದು, ಯಾಕೆಂದರೆ ಮೋದಿ ಅಮಿತ್ ಶಾ ಗೊತ್ತು ಅನ್ನೋದಕ್ಕೆ ಅವರು ಸ್ಟೇಟ್ ನಾಯಕರನ್ನೇ ಮಾತಾಡ್ತಿರಲಿಲ್ಲ, ಅವರು ಮಾತೇ ಆಡ್ತಿರಲಿಲ್ಲ. ಅಲ್ಲೆಲ್ಲ ಹೋದರೂ ಬಂದರೂ
ದರ್ಶನ್ ಒಂದು ಸ್ಟೇಟ್ಮೆಂಟ್ ಕೊಟ್ಟ, ನಂತರ ರಾಕ್ ಲೈನ್ ಪಕ್ಕದಲ್ಲಿ ಜೈ ಭವಾನಿ ಜೈ ಬಜರಂಗ್ ಬಲಿ ಮಾರವ ಗೋಲೆ. ಇಲ್ಲಿ ಟೇಡಿ ಬೊಮ್ಮಾಯಿಯು ಲೆಕ್ಕಕ್ಕಿಲ್ಲ, ಅಶೋಕು ಲೆಕ್ಕಕ್ಕಿಲ್ಲ, ವಿಜೇಂದ್ರನು ಲೆಕ್ಕಕ್ಕಿಲ್ಲ, ಯಡಿಯೂರಪ್ಪನು ಲೆಕ್ಕಕ್ಕಿಲ್ಲ. ಯಾಕಂದರೆ ನಮ್ಮ ಕಾಂಟ್ಯಾಕ್ಟ್ ನೇರವಾಗಿ ದೇವ್ರ ಜೊತೆಗಲ್ವ. ನೀವು ದೇವ್ರ ಜೊತೆ ಲೆಕ್ಕ ಕಾಂಟ್ಯಾಕ್ಟ್ ಇಟ್ಕೊಂಡಾಗ ಭಕ್ತರು ಕಟ್ಕೊಂಡು ಏನು ಮಾಡೋದು ಪಾಪ? ಈ ಬಿ ಜೆ ಪಿ ಭಕ್ತರೆಲ್ಲ ತಲೆ ಕೆಟ್ಟೋಗ್ಬಿಡುತ್ತೆ ಅವ್ರಿಗೆ. ಏನಪ್ಪ ಶಿವ ಇದು, ಇವಳು ನೇರವಾಗಿ ಅಲ್ಲಿ ಕನೆಕ್ಷನ್ನು, ಡೈರೆಕ್ಟ್ ಕಾಲು, ಯಾವಾಗ ಬೇಕಾದ್ರೂ ಹಿಂಗೆ ಫೋನ್ ಎತ್ಕೊಂಡ್ರೆ ಅಲ್ಲಿ ಮೋದಿನೋ ಅಮಿತ್ ಶಾನ ಮಾತಾಡ್ತಾರೆ. ನಮ್ಮ ಸ್ಥಿತಿ ಏನು ಅಂತಿದ್ದು ಆ ಬೇಸರವನ್ನು ಅಶೋಕ್ ಇವತ್ತು ಭಾಳ ಭಿನ್ನವಾಗಿ ವ್ಯಕ್ತಪಡಿಸಿದ್ರು. ಅದನ್ನು ಹೇಳಿದ್ರು, ನಮ್ಮನ್ನು ಬಂದೇನು ನೋಡ್ತಿರಲಿಲ್ಲ, ನಮ್ಮ ಹತ್ರ ಮಾತಾಡ್ತಿರಲಿಲ್ಲ, ಏನಿದ್ರು ಕೂಡ ಹೈಕಮಾಂಡ್ ಜೊತೆ ಮಾಡ್ತಿದ್ರು. ಅದ್ರ ಜೊತೆಗೆ ಸುಮಲತಾ ತಪ್ಪನ್ನು ಹೇಳಿದ್ರು, ಇವರು ಇಂಡಿಪೆಂಡೆಂಟಾಗಿ ಮಂಡ್ಯದಿಂದ ಕಾಂಟ್ಯಾಕ್ಟ್ ಮಾಡಿದ್ರು, ನಾವು ಬೆಂಬಲ ಕೊಟ್ಟಿದ್ದೀವಿ, ನಾನು ಮಂಡ್ಯದ ಉಸ್ತುವಾರಿಯನ್ನು ನೋಡ್ಕೊತಾ ಇದ್ದೆ, ನಾವು ಬೆಂಬಲ ಕೊಟ್ಟಿವಿ, ಅವರು ಆಯ್ಕೆಯಾದ 6 ತಿಂಗಳ ಒಳಗಡೆ ಅವರು ಬಿ ಜೆ ಪಿ ಸೇರಬೇಕಾಗಿತ್ತು, ಸೇರ್ಬೋದಾಗಿತ್ತು. ಇವತ್ತಿನ ನಿಯಮಗಳ ಪ್ರಕಾರ ಇಂಡಿಪೆಂಡೆಂಟಾಗಿ ಆಯ್ಕೆಯಾದರು 6 ತಿಂಗಳ ಒಳಗೆ ಯಾವುದೋ ಒಂದು ಪಕ್ಷಕ್ಕೆ ಸೇರ್ಬೇಕು, ಅದಿಲ್ಲ ಅಂದರೆ ಇಂಡಿಪೆಂಡ್ ಆಗಿರು, ಮತ್ತು ಬೇರೆ ಪಕ್ಷಕ್ಕೆ ಸೇರಕ್ಕೆ ಬರಲ್ಲ, ಅದು ನಿಯಮ. ಅದನ್ನು ಅವ್ರು ಮಾಡಿಲ್ಲ, ಬಿ ಜೆ ಪಿಗೆ ಸೇರಿಲ್ಲ, ಬಿ ಜೆ ಪಿಗೆ ಬೆಂಬಲ ಕೊಡ್ತೀನಿ ಅಂದರು. ಹೌದು, ಕೊಟ್ಟಿದ್ದು ನಿಜ, ಅವರು ಕೆಲವು ವಿಧೇಯಕಗಳಿಗೆ ಬೆಂಬಲ ಕೊಟ್ಟರು, ಎಲ್ಲ ಮಾಡಿದ್ರು. ಸೊ ಆ ರೀತಿ ಮಾಡಿದಂಥ ಸುಮಲತಾಗೆ ಆದರೂ ನಮ್ಮವ್ರು ಕರೆದು ಮಾತಾಡಿದ್ರು. ಇದು ಅಶೋಕ್ ಹೇಳಿದ್ದು, ನಾನು ಹೇಳಿದ್ದಲ್ಲ, ನಮ್ಮ ಪ್ರಧಾನಿಗಳು ಮಾತಾಡಿದ್ರು, ಗೃಹ ಸಚಿವರು ಮಾತಾಡಿದ್ರು. ಈಗ ಏನು ಮಾಡೋಣ, ಎನ್ ಡಿ ಎ ಒಳಗೆ ಇದ್ದಾರೆ ಇವರು, ಜೆ ಡಿ ಎಸ್ನವರು, ಅವ್ರು ಕೇಳಿದ ಸೀಟ್ಗಳನ್ನು ಕೊಡಬೇಕು, ನಾನು ಜೊತೆಯಾಗಿ ಮಾಡಬೇಕಲ್ವ ಅಂಥೇಳಿ ನನ್ನ ಮಗಂದು ಒಂದು ಕಲ್ಲು ತಗೊಂಡು ಹೋಗ್ಬಿಟ್ಟು ಸುಮಲತಾ ತಲೆಗಳು ಬಾಡಕ್ಕಂತ ಹೋಗಿದ್ರು. ನೋಡಿ ರಾಜಕಾರಣ ಆಗಿರುತ್ತೆ ಅಂತ. ಸೊ ನಾನು ಹಿಂದಿನ ಹೇಳಿದ್ದೆ, ರಾಜಕಾರಣದಲ್ಲಿ ದುರಹಂಕಾರ ಒಳ್ಳೆಯದಲ್ಲ. ನೀವು ಚಿತ್ರನಟರಾಗಿರಿ, ಚಿತ್ರನಟಿಯಾಗಲಿ, ಚಿತ್ರನಟರ ಹೆಂಡತಿಯಾಗಲಿ, ಯಾರದೇ ಸೊಸೆ ಆಗಲಿ, ಯಾರದೇ ಅಕ್ಕ ಆಗಲಿ, ಯಾರದೇ ಅಜ್ಜಿ ಆಗಲಿ, ಯಾರದೇ ಅಮ್ಮ ಆಗಲಿ, ಪಾಲಿಟಿಕ್ಸ್ ಈಸ್ ಎ ಪಾಲಿಟಿಕ್ಸ್. ಪಾಲಿಟಿಕ್ಸ್ನಲ್ಲಿ ಯಾವತ್ತೂ ಕೂಡ ದುರಹಂಕಾರ ಇದೆಯಲ್ಲ, ನಾಶಪಡಿಸ್ಬಿಡೋದು. ನಾಟ್ ಓನ್ಲಿ ಪಾಲಿಟಿಕ್ಸ್ ಕಂಡ್ರೆ, ಬದುಕಿನಲ್ಲೇ ದುರಹಂಕಾರ ಅಹಂಕಾರ ಎರಡೂ ಇದೆ, ಅದು ನಾಶಪಡಿಸ್ತಾ ಹೋಗುತ್ತೆ. ನಾನು ಎಲ್ಲ ನನ್ನಿಂದಲೇ ಎಲ್ಲ, ನನ್ನ ಬಿಟ್ಟರೆ ಯಾರಿಲ್ಲ, ನಾನೇ ಎಲ್ಲ ನನ್ನಿಂದಲೇ ಎಲ್ಲ, ನನ್ನ ಬಿಟ್ಟರೆ ಯಾರಿಲ್ಲ, ಇದು ದುರಹಂಕಾರ. ಸೊ ಸುಮಲತಾ ಅವರಿಗೆ ಅಂಥ ಒಂದು ದುರಹಂಕಾರ ಬಂದ್ಬಿಟ್ಟಿತ್ತು ಅಂತ ನನಗೆ ಅನಿಸುತ್ತೆ. ಸೊ ಅಂತಹ ದುರಹಂಕಾರದಿಂದ ಅವರು ಒಳಗಡೆ ಕುಸಿತಾ ಕುಸಿತಾ ಹೋಗ್ತಿದ್ದರು. ಅರ್ಥ ಆಗಿಲ್ಲ ಅವರಿಗೆ, ಅವರು ಅಂದ್ಕೊಂಡಿದ್ದರು ಇಲ್ಲಿ ನಂಬಿಕೆಯ ಪ್ರಶ್ನೆ. ಮೋದಿಯವರು ನನ್ನ ನಂಬುತ್ತಾರೆ, ಅಮಿತ್ ಶಾ ಅವರು ನಂಬುತ್ತಾರೆ ಅಂದ್ಕೊಂಡು, ಅಂದರೆ ಮೋದಿ ಅಮಿತ್ ಶಾ ಅವನ್ನು ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಲ್ಲೇ ಸುಮಲತಾ ಇರಲಿಲ್ಲ. ಅವರು ಎಂಥ ಡೀಪ್ ರೂಟೆಡ್ ಪೊಲಿಟೀಷಿಯನ್, ನೀವು 2000 ಇಸ್ವಿಯಿಂದ ಅವರ ಇಡೀ ರಾಜಕಾರಣವನ್ನು ಹೆಂಗಿರಿಬ್ಬರು ರಾಜಕಾರಣ ಮೋಸ, ಮೋದಿ ಅಂಡ್ ಶಾ ಮೋಸ, ಮೋಸ ಅಂತ ನಮ್ಮವ್ರ ನಾಯಕರು. ಸೊ ಈ ಮೋಸ ರಾಜಕಾರಣ ನೋಡಿ ಬಂದವ್ರಿಗೆ ಗೊತ್ತು. ನಾನು ಭಾಳ ಸಂದರ್ಭದಲ್ಲಿ ಹೇಳ್ತೀನಿ, ಅವರು ಯಾವತ್ತೂ ಕೂಡ ಹೃದಯದಿಂದ ಆಲೋಚನೆ ಮಾಡಲಾರರು, ಅವರು ಬುದ್ಧಿಯಿಂದ ಆಲೋಚನೆ ಮಾಡ್ತಾರೆ. ಇಬ್ಬರಿಗೂ ಹೃದಯ ಇದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ನನಗೆ ಅನುಮಾನಗಳಿದೆ, ಮೋಸ್ಟ್ಲಿ ಇಲ್ಲ ಅನಿಸುತ್ತೆ, ಇದ್ದರೆ ಸಂತೋಷ, ಬಟ್ ಇದ್ದರೆ ಅದು ವರ್ಕ್ ಆಗ್ತಾಯಿಲ್ಲ. ಹೃದಯಗಳು ಎಲ್ಲಿ ಪುಟಿಬೇಕು, ಸ್ಪಂದಿಸ್ಬೇಕಲ್ಲ, ಅದು ಸ್ಪಂದಿಸಲ್ಲ ಅನಿಸುತ್ತೆ. ಎನಿವೆ, ಇದು ಲೇಟೆಸ್ಟ್ ಬಲಿ ಸುಮಲತಾ ಅವ್ರದ್ದು. ಇಂಡಿಪೆಂಡೆಂಟ್ ಆಗಿ ನಿಂತರೂ ಕೂಡ ಯಾವುದೇ ತೀರ್ಮಾನ ತಗೊಳ್ಳಿ, ಅವರ ರಾಜಕೀಯ ಬದುಕೇನು ಬಂದಂಗೆ ಮುಗಿತು. ಎನಿವೆ, ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ. ಹಾಗೆಯೇ ತಮ್ಮ ಕೃಪಾಶೀರ್ವಾದ, ತಮ್ಮ ಸ್ನೇಹ, ತಮ್ಮ ಪ್ರೀತಿ, ತಮ್ಮ ಬೆಂಬಲ. ಶುಭರಾತ್ರಿ, ನಮಸ್ಕಾರ.